ನಾಳೆ ಬೆಳಿಗ್ಗೆಯಿಂದಲೇ ಕಾರ್ಯಕ್ರಮ ಪ್ರಾರಂಭ ಆಗಿ ನಾಳೆ ಸಂಜೆ ತಂತ್ರಿವರ್ಯರು ಬಂದು ನಾಳೆ 21ರ ಸಂಜೆ ನಂತರ 28ರ ತನಕ ಬೇರೆ ಬೇರೆ ವಿವಿಧ ರೀತಿಯ ವೈದಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೀಬೇಕೆಂಬ ಉದ್ದೇಶದಿಂದ ನಾವು ಈಗಾಗಲೇ ನಮ್ಮ ಬ್ರಹ್ಮ ಕಲಶೋಸ ಸಮಿತಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅದರ ಜೊತೆ ಒಂದು 25 ಸಮಿತಿಗಳನ್ನು ಕೂಡ ರಚಿಸಿ ನಾವು ಆ 25 ಸಮಿತಿಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನ ಒಬ್ಬ ಜವಾಬ್ದಾರಿ ಕೊಟ್ಟವ ಅವನಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತ ವ್ಯಕ್ತಿತ್ವ ಇರುವಂತವರನ್ನೇ ನಾವು ಆ ಜವಾಬ್ದಾರಿಯನ್ನು ಕೊಟ್ಟು ನಾವು ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಬಿಟ್ಟಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಹೊರೆಕಾಣಿಕೆಗೆ ನಮ್ಮ ಗೌರವಾಧ್ಯಕ್ಷರೇ ಒಪ್ಪಿಕೊಂಡ್ರು, ಹೊರೆಕಾಣಿಕೆಯ ಒಂದು ಜವಾಬ್ದಾರಿಯನ್ನ ನನಗೆ ಕೊಡಿ, ಹೊರೆಕಾಣಿಕೆಯ ಒಂದು ಜವಾಬ್ದಾರಿಯ ಪೂರ್ಣ ಆ ಒಂದು ವ್ಯವಸ್ಥೆಯನ್ನ ನಾನು ಮಾಡ್ತೇನೆ ಎಂಬ ಒಂದು ನಿಟ್ಟಿನಲ್ಲಿ ಅವರು ಆ ಜವಾಬ್ದಾರಿ ವಹಿಸಿಕೊಂಡು, ಅದೇ ರೀತಿ ಬೇರೆ ಬೇರೆ ಅನ್ನ ಸಂತರ್ಪಣೆಗೆ ಒಬ್ರು, ವೈದಿಕೆಗೆ ಒಬ್ರು, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಆ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯ ನಡೀಲಿಕ್ಕಿದೆ. ಈ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ತಮಗೆ ತಿಳಿಸಬೇಕಿದ್ರೆ, ಕಳೆದ ಒಂದು 3000 ವರ್ಷಗಳ ಹಿಂದಿನ ಈ ದೇವಸ್ಥಾನ ಬಳ್ಳೇರಿ ಕಾಡಿನ ಮಧ್ಯದಲ್ಲಿ ನಡೀತಿತ್ತು ಎಂಬ ಪ್ರತೀಕ ಕೂಡ ನಮಗೆ ಆ ಸರ್ವಜ್ಞರಿಂದ ಅಲ್ಲಿಂದ ಪ್ರಶ್ನಾ ಚಿಂತನದಿಂದ ಕಂಡು ಬಂದ ರೀತಿಯಿಂದಾಗಿ ನಾವೆಲ್ಲ ಆ ರೀತಿಯಿಂದಲೇ ಮುಂದುವರಿಸುವ ಆ ಒಂದು ಉಳಿದ ಅಲ್ಲಿಯ ಕೆಲಸಗಳನ್ನು ಮುಂದುವರಿಸಲು ನಾವು ಆ ಪ್ರಶ್ನಾ ಚಿಂತನೆ ಯಾವ ರೀತಿ ಹೇಳಿದಾರ ಅದೇ ರೀತಿ ಮುಂದುವರಿಸಿಕೊಂಡು ಬಂದಿದ್ದೇವೆ. ಅಲ್ಲಿ ಬಳ್ಳೇರಿ ಕಾಡಿನಲ್ಲಿ ನಾಗಸ್ವರೂಪಿಯಾದಂತ ಸುಬ್ರಹ್ಮಣ್ಯ ಸ್ವಾಮಿಗಳು ಆ ಕಾಡಿನ ಮಧ್ಯೆ ಅಂದ್ರೆ ಪುತ್ತೂರು ಸೀಮೆಯಲ್ಲಿ ನಾವು ತಿಳಿದ ಮಟ್ಟಿಗೆ ಅಷ್ಟು ಎತ್ತರದ ಒಂದು ಗುಡ್ಡ ಬೇರೆ ಇಲ್ಲ ಬಳ್ಳೇರಿ ಕಾಡು. ಅದರಲ್ಲಿ ವನ್ಯಜೀವಿಗಳು ಕೂಡ ನೆಲೆಸಿರುವಂತ ಒಂದು ಕಾಡು. ಅಲ್ಲಿಯ ತುದಿಯಲ್ಲಿ ಅಲ್ಲಿ ಒಂದು ದೇವಸ್ಥಾನ ಕೂಡ ಸಣ್ಣ ಮಟ್ಟದಲ್ಲಿ ಈಗಾಗಲೇ ಈಗ ಕೂಡ ಇದೆ. ಯಾಕೆಂದ್ರೆ ನಾನು ಬೆಳಿಗ್ಗೆ ಹೋಗಿ ಬಂದದ್ರಿಂದ ಪ್ರಥಮ ಬಾರಿಗೆ ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೇನೆ. ಎಲ್ಲರೂ ಯಾರು ಅಲ್ಲಿ ಹೋಗುವಂತ ವ್ಯವಸ್ಥೆ ಕೂಡ ಬಹಳ ಕಷ್ಟ. ಅಂತ ವ್ಯವಸ್ಥೆಯಲ್ಲಿ ಅಲ್ಲಿ ಬೆಳಿಗ್ಗೆ ನಾವು ಇವತ್ತು ಅಲ್ಲಿ ಭೇಟಿ ಕೊಟ್ಟಿದ್ದೆವು. ಕೊಟ್ಟಂತ ಸಂದರ್ಭದಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ದೇವಸ್ಥಾನದ ಕುರು ಮೊದಲಿದ್ದಿತ್ತು. ಅದರ ರೀತಿಯಲ್ಲಿ ನಾಗಸ್ವರೂಪಿಯಾದಂತ ಅಲ್ಲಿ ನಾಗ ನೆಲೆಯಾಗಿರುವಂತ ಕಲ್ಲುಗಳು ಕೂಡ ಅಲ್ಲಿದೆ. ಅಲ್ಲಿಂದ ಒಂದು ಸಂದರ್ಭದಲ್ಲಿ ನಮ್ಮ ಅರ್ಚಕರು ದಿನಂಪ್ರತಿ ಹೋಗಿ, ಇದು ಸಾಧಾರಣ ಬಹಳ ಹಳೆ ಕತೆ, ಅಲ್ಲಿ ದಿನಂಪ್ರತಿ ಹೋಗಿ ಪೂಜೆ ಮಾಡಿಕೊಂಡು ಬರುವಂತ ಸಂದರ್ಭದಲ್ಲಿ ಒಂದು ದಿವಸ ಅವರನ್ನ ವ್ಯಾಘ್ರ ಚಾಮುಂಡಿ ಅವರ ಮುಂದೆ ಬಂದು ಅವರನ್ನು ಹೆದರಿಸುವ ಒಂದು ಮಟ್ಟದಲ್ಲಿ ನೋಡಿದಾಗ ಆ ದೈವಜ್ಞರು ದೇವರಲ್ಲಿ ಬೇಡಿಕೊಂಡ್ರು, ನಾನು ಇನ್ನು ಮುಂದೆ ನಿನ್ನ ಇಲ್ಲಿ ಬಂದು ನಿನಗೆ ಪೂಜೆ ಮಾಡಲಿಕ್ಕೆ ನನಗೆ ಖಂಡಿತ ಕಷ್ಟ ಆಗ್ಬಹುದು, ಆದ್ರಿಂದ ನನಗೆ ಏನಾದರೂ ಬೇರೆ ಅವಕಾಶ ಮಾಡಿಕೊಡು ಎಂಬ ಒಂದು ನೆಲೆಯನ್ನ ಬೇಡಿಕೊಂಡಾಗ ಸುಬ್ರಹ್ಮಣ್ಯ ಸ್ವಾಮಿಯೇ ಬಂದು ಈ ಕಾರ್ಪಾಡಿಯ ಸ್ವಲ್ಪ ಮೇಲಿನ ಒಂದು ಜಾಗದಲ್ಲಿ ಬಂದು ನೆಲೆಯಾದ್ರು ಎಂಬ ಒಂದು ಪ್ರತೀತವನ್ನ ನಾವು ಕೇಳ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕೂಡ ಅಲ್ಲಿ ಸುಬ್ರಹ್ಮಣ್ಯನ ಒಂದು ವ್ಯವಸ್ಥೆ ಚೆನ್ನಾಗಿ ನಡೆಯದಂತ ಕಾರಣದ ಸಂದರ್ಭದಲ್ಲಿ ಪುನಃ ಅದೇ ದೈವಜ್ಞರಿಗೆ ಒಂದು ಅಶರೀರವಾಣಿಯಾಗಿ, ನಾನು ಯಾವ ಜಾಗದಲ್ಲಿ ಇನ್ನು ಮುಂದೆ ಕಾಲಿಡ್ತೇನೋ ಆ ಜಾಗದಲ್ಲಿ ನೀನು ಮುಂದಿನ ದಿವಸದಿಂದ ಆ ದೇವಸ್ಥಾನವನ್ನು ಆರಾಧಿಸಿಕೊಂಡು ಬಾ ಎಂಬ ನೆಟ್ಟಿನಲ್ಲಿ ಅಲ್ಲಿ ತುಳು ಪದದಿಂದಾಗಿ ನಾವು ಕಾರ್ಪಾಡಿ ಕಾರಿಟ್ಟ ಜಾಗಕ್ಕೆ ಈಗಾಗಲೇ ಕಾರ್ಪಾಡಿ ಎಂಬ ಒಂದು ಪ್ರತೀತವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅಂದಿನಿಂದ ಪೂಜೆ ಬೇರೆ ಬೇರೆ ವಂಶಸ್ಥರು ಕೂಡ ಅದನ್ನು ನಡ್ಕೊಂಡು ಬರ್ತಾ ಇದ್ರು. ಕಳೆದ ಒಂದು 12 ವರ್ಷದಿಂದ ಮೊದಲು, 2009 ಅಂದ್ರೆ 15 ವರ್ಷಕ್ಕೆ ಮೊದಲು ಅಲ್ಲಿ ಒಂದು ರೀತಿ ಗುಂಡ ಮತ್ತು ಮಟ್ಟಬಕ್ಕೆ ಒಂದು ರೀತಿಯ ಬ್ರಹ್ಮಕಲಶ ಕೂಡ ನಡೆದಿದೆ. ಊರವರೆಲ್ಲ ಸೇರಿ ಅದರ ಜೊತೆ ಸಂಜೀವ ಪೂಜಾರಿಗಳು, ಸದಾನಂದ ಗೌಡರೆಲ್ಲ ಅದರ ನೇತೃತ್ವವನ್ನು ಆ ಸಂದರ್ಭದಲ್ಲಿ ವಹಿಸಿಕೊಂಡ್ರು. ಸುಧಾಕರ್ ಭಟ್ರು ಕೂಡ ಆ ಒಂದು ಸಂದರ್ಭದಲ್ಲಿ ಇದ್ರು. 2009 ಮೇ ತಿಂಗಳಲ್ಲಿ ಅಲ್ಲಿ ಬ್ರಹ್ಮ ಕಲಶ ನಡೆದು ಆ ಒಂದು ದೇವರ ಗುಡ್ಡ, ಅದೇ ರೀತಿ ಮಂಟಪದ ಕಲ್ಲಿನ
ಎಲ್ಲ ಒಂದು ವಿವಿಧ ರೀತಿಯಲ್ಲಿ ಅಲ್ಲಿ ಬ್ರಹ್ಮ ಕಲಶ ನಡೆದು ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ. ಆದರೆ ಅಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಜಾಗದ ಸಮಸ್ಯೆ. ಆ ನಂತರ ಕೂಡ ನಮ್ಮ ಅರ್ಚಕರು ಬೇರೆ ಬೇರೆ ರೀತಿಯಲ್ಲಿ ದೈವಗಳಲ್ಲಿ ಕೂಡ ಬೇಡಿಕೊಂಡ್ರು ಎಂಬ ವಿಷಯವನ್ನ ನಮ್ಮ ಸುಧಾಕರ್ ಭಟ್ರು ಹೇಳ್ತಾ ಇದ್ರು. ನಾವು ದೈವಗಳಲ್ಲಿ ಕೂಡ ಬೇಡಿಕೊಂಡಿದ್ದೇವೆ, ಯಾಕೆ ಪೂರ್ಣ ರೀತಿಯಲ್ಲಿ ಈ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಬಾರದು, ಈ ಜೀರ್ಣೋದ್ಧಾರ ಆಗಿ ಯಾಕೆ ಇಲ್ಲಿಯ ಜನರಿಗೆ ಬೇಕಾದಂತ ವ್ಯವಸ್ಥೆ ಮಾಡಬಾರದು ಎಂಬ ಒಂದು ನಿಟ್ಟಿನಲ್ಲಿ ಅವರು ಪ್ರಶ್ನಾ ಚಿಂತನೆ ಮಾಡುವಾಗ ಆ ಚಿಂತನೆಯಲ್ಲಿ ಕೂಡ ಬಂತಂತೆ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಮುಂದಿನ ಜಾಗವನ್ನ ನೀವು ಯಾವ ರೀತಿಯಲ್ಲಿ ಖರೀದಿಸ್ತೀರೋ, ಯಾವ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತ ಜಾಗವನ್ನು ಕ್ರೋಢೀಕರಿಸ್ತೀರಾ, ಅಂದು ನಿಮಗೆ ದೇವಸ್ಥಾನ ನಿಮ್ಮ ಪೂರ್ಣ ಪ್ರಮಾಣದ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತದೆ ಎಂಬ ಮಾತನ್ನು ಕೂಡ ಹೇಳಿದಾಗ ಅವರು ಆ ಒಂದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಸುಧಾಕರ್ ಭಟ್ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಊರಿನವರನ್ನ ಸೇರಿಸಿ ನಾವು ಈ ಒಂದು ದೇವಸ್ಥಾನಕ್ಕೆ ಪ್ರಥಮ ಬಾರಿಗೆ ನಾವು 21 ಸೆನ್ಸ್ ಜಾಗ ಫ್ರಂಟ್ ಅಲ್ಲಿದೆ ಆ ಜಾಗವನ್ನ ನಾವು ತೆಗೆದುಕೊಳ್ಬೇಕು, ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಎಂಬ ಕೇಳಿಕೊಂಡಂತ ನಿಟ್ಟಿನಲ್ಲಿ ಆ ಒಂದು ದೇವಸ್ಥಾನದ ಎಲ್ಲ ಊರಿನವರು ಸೇರಿ ನಾವು ಕೂಡ ನಿಮಗೆ ಸಹಕಾರ ಮಾಡ್ತೇವೆ, ನೀವು ಆ ಜಾಗವನ್ನು ತೆಗೆದುಕೊಳ್ಳಿ, ಆ ನಂತರ ಜೀರ್ಣೋದ್ಧಾರಕ್ಕೆ ಕೈ ಹಾಕಿ ಎಂಬ ಒಂದು ಮಟ್ಟದಲ್ಲಿ ಪ್ರಯತ್ನ ಮಾಡಿದಾಗ ಸುಧಾಕರ್ ಭಟ್ರು ಅದರ ಮುಂಚೂಣಿಯಲ್ಲಿ ನಿಂತು ಆ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಯಾರು ಇರಲಿಲ್ಲ, ಬಾಲಚಂದ್ರರು ಊರಿನವರು ಅವರು ಇದ್ರು, ನಾನಾಗ್ಲಿ ರಾಧಾಕೃಷ್ಣ ಬೋರ್ಕರ್ ಆಗ್ಲಿ, ಡಾಕ್ಟರ್ ಕೂಡ ಹತ್ತಿರದವರು, ಆದ್ರೂ ಕುರಿಯದವರು, ದೇವಸ್ಥಾನಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ ಹೊರತು ಅದರ ಜವಾಬ್ದಾರಿಯನ್ನು ನಾವು ಯಾರು ವಹಿಸ್ಕೊಂಡವರಲ್ಲ. ಅಂತ ಸಂದರ್ಭದಲ್ಲಿ ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ಅವರೊಂದು ಜೀರ್ಣೋದ್ಧಾರ ಸಮಿತಿ ಮಾಡಬೇಕೆಂಬ ನೆಲೆಯಲ್ಲಿ ಅವರು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟಿರಬಹುದು ಎಂಬ ಅನಿಸಿಕೆ ನಮ್ಮಲ್ಲಿದೆ. ಕೊನೆಯದಾಗಿ ನಮ್ಮಲ್ಲೂ ಕೂಡ ಕೇಳಿಕೊಂಡ್ರು, ನೀವು ಆ ಜೀರ್ಣೋದ್ಧಾರಕ್ಕೆ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಬರಬೇಕು, ನಮ್ಗೆ ಒಂದು ರೀತಿಯಲ್ಲಿ ತಮ್ಮ ಬೆಂಬಲವನ್ನು ನೀಡಬೇಕಂತೇಳಿ ರಾಧಾಕೃಷ್ಣ ಬೋರ್ಕರ್ ಮತ್ತು ನನ್ನಲ್ಲಿ ಕೇಳಿಕೊಂಡಾಗ ನಾವು ಮನಪೂರ್ವಕವಾಗಿ ಒಪ್ಪಿಕೊಂಡೆವು. ಯಾಕೆಂದ್ರೆ ಒಂದು ಸುಬ್ರಹ್ಮಣ್ಯ ದೇವ, ಯಾಕಂದ್ರೆ ಕಾರ್ಪಾಡಿಯ ಬಗ್ಗೆ ನಮಗೂ ಕೂಡ ಒಂದು ರೀತಿಯ ಅರಿವಿತ್ತು. ಕಾರ್ಪಾಡಿ ದೇವಸ್ಥಾನದ ಆ ಒಂದು ದೇವರ ಅವರಿಗಿರುವಂತಹ ಶಕ್ತಿಯ ಬಗ್ಗೆ ನಮಗೆ ಅರಿವಿದ್ದರಿಂದ ನಾವು ಒಪ್ಪಿಕೊಂಡೆವು. ಒಪ್ಪಿಕೊಂಡು ನಾವು ಅಲ್ಲಿ ಹೋಗಿ ಆ ಒಂದು ಜೀರ್ಣೋದ್ಧಾರ ಸಮಿತಿಯಾಗಿ ಸ್ವಲ್ಪ ದಿವಸದಲ್ಲಿ ನಾವು ಆ ಒಂದು ಆ ಜಾಗವನ್ನು ಕೂಡ ಖರೀದಿ ಮಾಡಿದೆವು. ಖರೀದಿ ಮಾಡಿದ ನಂತರ ಒಂದೊಂದು ರೀತಿಯಲ್ಲಿ ಸಣ್ಣ ಪುಟ್ಟದಲ್ಲಿ ಅದು ಅಭಿವೃದ್ಧಿ ಆಗ್ತಾ ಬಂತು. ಆ ನಂತರ ನಾವೊಂದು ಬ್ರಹ್ಮ ಕಲಶೋತ್ಸವ ಸಮಿತಿ ಆಗ್ಬೇಕು ಎಂಬ ಒಂದು ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಕೂಡ ಊರವರನ್ನೆಲ್ಲ ಸೇರಿಸಿದೆವು. ಊರನ್ನೆಲ್ಲ ಸೇರಿಸಿದಾಗ ಆ ಒಂದು ಬ್ರಹ್ಮ ಕಲಶೋತ್ಸವ ಸಮಿತಿಗೆ ಯಾರು ಜೀರ್ಣೋದ್ಧಾರ ಅಧ್ಯಕ್ಷ ಆಗ್ಬಹುದು, ಯಾರು ಕಾರ್ಯಾಧ್ಯಕ್ಷ ಆಗ್ಬಹುದು, ಯಾರು ಗೌರವ ಅಧ್ಯಕ್ಷ ಆಗ್ಬಹುದು ಎಂಬ ನೆಲೆಯಲ್ಲಿ ನಾವು ಆ ದಿವಸ ಒಂದು 100 ರಿಂದ 200 ಜನ ಇದ್ದೆವು. ಇದ್ದು ಆ ಸಂದರ್ಭದಲ್ಲೂ ಕೂಡ ನಮ್ಮನ್ನೇ ಆ ಜೀರ್ಣೋದ್ಧಾರ ಸಮಿತಿಯವರು, ಯಾರು ಈಗ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಾ, ನೀವೇ ಆ ಬ್ರಹ್ಮ ಕಲಶೋತ್ಸವ ಸಮಿತಿಯನ್ನು ಕೂಡ ನಡೆಸಿಕೊಂಡು ಹೋಗಬೇಕು ಎಂಬ ಒಂದು ಮಾತನ್ನ ನಮಗೆ ತಿಳಿಸಿದಾಗ ನಾವು ಒಪ್ಪಿಕೊಂಡೆವು. ಒಪ್ಪಿಕೊಂಡು ನಾನು ಜೀರ್ಣೋದ್ಧಾರ ಸಮಿತಿಯ ಜೊತೆಯಲ್ಲಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷನಾದೆ. ಅದೇ ರೀತಿ ರಾಧಾಕೃಷ್ಣ ಬೋರ್ಕರ್ ಅವರು ಕಾರ್ಯಾಧ್ಯಕ್ಷರಾಗಿ ಆ ಒಂದು ಈ ಒಂದು ಬ್ರಹ್ಮ ಕಲಶೋತ್ಸವ ಸಮಿತಿಯನ್ನು ನಡೆಸಿಕೊಂಡು ಬಂದರು. ಕೋಶಾಧಿಕಾರಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಬಾಲಚಂದ್ರರವರನ್ನ ನೇಮಕ ಆಯಿತು. ಆ ನಂತರ ಸಂಚಾಲಕರಾಗಿ ಸುಧಾಕರ್ ಭಟ್ರನ್ನ ಆರಿಸಿದರು. ಅಷ್ಟೊತ್ತಿಗೆ ನಮಗೆ ಗೌರವಾಧ್ಯಕ್ಷರು ಬೇಕು ಎಂಬ ಒಂದು ನೆಲೆಯಲ್ಲಿ ನಾವು ಒಂದು 7 ಜನರನ್ನ ಗೌರವಾಧ್ಯಕ್ಷರಾಗಿ ಆರಿಸಿದೆವು. ಅದರಲ್ಲಿ ಪ್ರಥಮ ಬಾರಿಗೆ ನಮಗೆ ಡಾಕ್ಟರ್ ಪುತ್ತೂರಾಯರವರು, ಪುತ್ತೂರಾಯರನ್ನ ಆ ಮೊದಲೇ ನಾವು ಜೀರ್ಣೋದ್ಧಾರಕ್ಕೆ ಕೂಡ ಕೇಳಿಕೊಂಡಿದ್ದೆವು. ಜೀರ್ಣೋದ್ಧಾರಕ್ಕೂ ಕೂಡ ತಾವು ಸಹಕಾರ ಮಾಡಬೇಕು, ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಆದ್ರೆ ಅವರು ನನಗೆ ವಿಷ್ಣುಮೂರ್ತಿ ದೇವಸ್ಥಾನದ ಅಲ್ಲಿ ಕೆಲಸ ಇದೆ, ನಾನು ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ನಿಮಗೆ ಬೇಕಾದಂತ ಸಹಕಾರದ ಜೊತೆ ನಿಮ್ಮ ಜೊತೆ ಇದ್ದೇವೆಂಬ ಒಂದು ಧೈರ್ಯವನ್ನು ಪ್ರಾರಂಭ ಹಂತದಲ್ಲಿ ನೀಡಿದ್ರು. ಆನಂತರ ಬೇರೆ ಬೇರೆ ಜನರನ್ನ 6 ಜನ 7 ಜನರನ್ನ ನಾವು ಗೌರವಾಧ್ಯಕ್ಷರೇ ಮಾಡಿದ್ವಿ. ಆ ಗೌರವಾಧ್ಯಕ್ಷರು ಮಾಡಿದ ನಂತರನೇ ಅದು ನಮಗೆ ಅವರು ಒಂದು ರೀತಿಯಲ್ಲಿ ನಮ್ಮೆಲ್ಲರ ನಮ್ಮ ಆಡಳಿತ ಮಂಡಳಿಗೆ ಒಂದು ಬೆನ್ನೆಲುಬು ಇದ್ದಾಗೆ ನಮ್ಮ ಯಾವುದೇ ಇದಕ್ಕೂ ಕೂಡ ನಮಗೆ ಒಂದು ಪ್ರಥಮ ಬಾರಿಗೆ ನಮಗೆ ಕೊಡುವಂತ ಸಹಕಾರದಿಂದ ಅಂದು ಯಾವಾಗ ನಾವು ನಮ್ಮ ಬ್ರಹ್ಮ ಕಲಶೋತ್ಸವ ಸಮಿತಿ ಮಾಡಿದೆವೋ ಅಂದು ಈ 1.5 ತಿಂಗಳಲ್ಲಿ
ನಾವು ಸಾಧಾರಣ 50% ಕೆಲಸವನ್ನ ಆ ನಂತರ ನಾವು ಮಾಡಿ ಮುಗಿಸಿದ್ದೇವೆ. ಈಗ ನಾಳೆ ಸಿದ್ಧವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ಒಂದು ಪ್ರದೇಶದ ಜನರು, ಅಲ್ಲಿ ಸೇರಿರತಕ್ಕಂಥ ಜನರು. ನಾವು ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಕೂಡ ದಿನಕ್ಕೆ ಒಂದು 100-150 ಜನರು ರಾತ್ರಿ ಕೆಲಸಕ್ಕೆ ಅಲ್ಲಿ ಬಂದು ಸೇರ್ತಾ ಇದ್ರು. ಸೇರಿ ಅವರಿಂದ ಕೈಲಾದಷ್ಟು ಹಣವನ್ನು ಕೂಡ ಕೊಡ್ತಾ ಇದ್ರು. ಆದ್ರೆ ನಮ್ಮ ಬಜೆಟ್ ಜಾಸ್ತಿ ಆಗ್ತಾ ಹೋಗುವಂತ ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ಜಾಸ್ತಿ ಆಯ್ತು ಹೊರತು, ಇಲ್ಲೇ ಇದ್ರೆ ನಮ್ಮ ಜೀರ್ಣೋದ್ಧಾರ ಸಮಿತಿಯಾಗಿ ಈಗ 1 ವರ್ಷ 2 ತಿಂಗಳಾಯ್ತು ಅಷ್ಟೇ. 1 ವರ್ಷದಲ್ಲಿ 2.5 ಕೋಟಿಯಷ್ಟು ದೊಡ್ಡ ಈ ಒಂದು ದೇವಸ್ಥಾನವನ್ನು ಮಾಡಬೇಕಿದ್ರೆ ಖಂಡಿತವಾಗಿಯೂ ಆ ಒಂದು ಸುಬ್ರಹ್ಮಣ್ಯ ದೇವರ ಶಕ್ತಿ, ಅದರ ಜೊತೆ ಆ ಪ್ರದೇಶದ ಜನರ ಒಂದು ಆತ್ಮವಿಶ್ವಾಸ, ಯಾವುದೇ ರೀತಿಯಲ್ಲಿ ಆಗಲಿ ನಮಗೆ ಈ ಒಂದು ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದ ಒಂದು ಸುಬ್ರಹ್ಮಣ್ಯ ದೇವಾಲಯವನ್ನು ನೋಡಬೇಕೆಂಬ ಆಸೆ ಆ ಪ್ರದೇಶದ ಜನರು.